ತುಂಗಭದ್ರಾ ಜಲಾಶಯ ನೀರಿನ ಸಮಸ್ಯೆ, ಸಿಂಧನೂರಿನಲ್ಲಿ ಉಗ್ರ ಹೋರಾಟಕ್ಕೆ ಸಿದ್ಧತೆ, ಹಂಪನಗೌಡ ಬಾದರ್ಲಿ ಹೇಳಿಕೆ. ಕಲ್ಯಾಣ ಕರ್ನಾಟಕ ದಿನಾಚರಣೆ, ಸರ್ಕಾರದ ಎಡವಟ್ಟು ಆದೇಶ. ಮೀಸಲಾತಿ ತೀರ್ಪು ವಿಳಂಬ, ವರ್ಷದಿಂದ ಖಾಲಿ ಉಳಿದ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಕುರ್ಚಿ. ಮಸ್ಕಿಯ ಕಬ್ಬಿಣದ ತೇರುಗಳಿಗೆ ಹೆಚ್ಚಿದ ಬೇಡಿಕೆ. ಸಿಂಧನೂರಿನಲ್ಲಿ ಪ್ರವಾಹ ಸಂತ್ರಸ್ತ ದಾನಿಗಳಿಗೆ ಅಭಿನಂದನಾ ಸಮಾರಂಭ. ಬಳಗಾನೂರಿನಲ್ಲಿ ಅದ್ಧೂರಿಯಾಗಿ ನಡೆದ ಹಿಂದೂ ಮಹಾಗಣಪತಿ ವಿಸರ್ಜನೆ, ಮುಸ್ಲಿಂ ಮುಖಂಡರಿಂದ ಗಣೇಶನಿಗೆ ಮಾಲಾರ್ಪಣೆ. ಇದೀಗ ವಾರ್ತೆಗಳ ವಿವರ. ಮೊಹರಂ ಮೆರವಣಿಗೆ ವೇಳೆ ಎರಡು ಗುಂಪುಗಳ ಮಧ್ಯೆ ಘರ್ಷಣೆ ಉಂಟಾದ ಘಟನೆ ಮಾನ್ವಿ ತಾಲೂಕಿನ ಬಾಗಲವಾಡ ಗ್ರಾಮದಲ್ಲಿ ಜರುಗಿದೆ. ಘರ್ಷಣೆಯಲ್ಲಿ ನಾಗರಾಜ, ಮಲ್ಲಯ್ಯ ಹಾಗೂ ಶಿವಗೇನಿ ಎಂಬುವರ ತಲೆಗೆ ತೀವ್ರವಾಗಿ ಪೆಟ್ಟಾಗಿದೆ. ದೇವರಾಜ್, ವೆಂಕಟೇಶ್, ಆದೇಶ್ ಎಂಬುವವರಿಗೆ ಗಂಭೀರ ಗಾಯಗಳಾಗಿವೆ. ಗಾಯಾಳುಗಳನ್ನು ಮಾನ್ವಿ ಕವಿತಾಳ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕವಿತಾಳ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದ್ದು ಗ್ರಾಮದಲ್ಲಿ ಹೆಚ್ಚಿನ ಪೊಲೀಸರನ್ನು ನಿಯೋಜಿಸಲಾಗಿದೆ. ತುಂಗಭದ್ರಾ ಜಲಾಶಯದ ನೀರಿನ ಸಮಸ್ಯೆಗೆ ಸಂಬಂಧಿಸಿದಂತೆ ಸೆಪ್ಟೆಂಬರ್ 14ರಿಂದ ಒಂದು ವಾರಗಳ ಕಾಲ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ಹಂಪನಗೌಡ ಬಾದರ್ಲಿ ಹೇಳಿದ್ದಾರೆ. ಸಿಂಧನೂರಿನಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ, ಬಂಡೆಗಳ ಮೆರವಣಿಗೆ, ಬೈಕ್ ರ್ಯಾಲಿ, ಧರಣಿ ಸತ್ಯಾಗ್ರಹ, ಪಂಜಿನ ಮೆರವಣಿಗೆ, ಮುನಿರಾಬಾದ್ನಲ್ಲಿ 5,000 ರೈತರೊಂದಿಗೆ ಧರಣಿ ನಡೆಸಲಾಗುವುದು ಎಂದರು. ಸರ್ಕಾರ ಈ ಹೋರಾಟಕ್ಕೆ ಮಣಿಯದಿದ್ದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಸೇರಿದಂತೆ ಅನೇಕ ಮುಖಂಡರು ಸಭೆಯಲ್ಲಿ ಭಾಗವಹಿಸಿದ್ದರು. ಹೈದರಾಬಾದ್ ಕರ್ನಾಟಕ ಪ್ರದೇಶ ಎಂಬ ಹೆಸರನ್ನು ರದ್ದು ಮಾಡಿ ಕಲ್ಯಾಣ ಕರ್ನಾಟಕ ಎಂದು ಘೋಷಿಸಿದ ಸರ್ಕಾರ ಇದೀಗ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಎಂದು ಸರ್ಕಾರಿ ಆದೇಶ ಹೊರಡಿಸಿ ಎಡವಟ್ಟು ಮಾಡಿಕೊಂಡಿದೆ. ಹೌದು, ನಿಜಾಮರ ಕಪಿ ಮುಷ್ಟಿಯಿಂದ ಹೊರಬಂದಿದ್ದಕ್ಕೆ ಹೈದರಾಬಾದ್ ಕರ್ನಾಟಕ ವಿಮೋಚನೆ ನಡೆಸಲಾಗುತ್ತಿತ್ತು. ಆದರೆ ಸರ್ಕಾರದ ಅಧಿಕಾರಿಗಳ ಎಡವಟ್ಟಿನಿಂದ ಈ ಭಾಗದ ಜನರಿಗೆ ತಪ್ಪು ಸಂದೇಶ ಹೋಗುತ್ತಿದೆ. ಕೂಡಲೇ ಸರ್ಕಾರ ಕಲ್ಯಾಣ ಕರ್ನಾಟಕ ಆಚರಣೆ ಮಾಡಬೇಕೇ ಹೊರತು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯನ್ನಲ್ಲ ಎಂದು ಶರಣ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಅಧ್ಯಕ್ಷ ವೀರೇಶ್ ಸೌದ್ರಿ, ಸಂಶೋಧಕ ಡಾಕ್ಟರ್ ಚನ್ನಬಸಯ್ಯ ಹಿರಮಠ್ ತಿಳಿಸಿದ್ದಾರೆ. ಹೈದರಾಬಾದ್ ಕರ್ನಾಟಕ ಅನ್ನುವಂತಹ ಹೆಸರು ಒಂದು ರೀತಿಯ ದಾಸ್ಯದ ಸಂಕೇತವಾಗಿತ್ತು. ಆ ಹೆಸರನ್ನ ವಿಮೋಚನೆ ಮಾಡಿ ನಮ್ಮದೇ ಆದಂತಹ ಶರಣರ ನಾಡನ್ನ ಒಂದು ಉದ್ದೇಶಕ್ಕಾಗಿ ಕಲ್ಯಾಣ ಕರ್ನಾಟಕ ಅನ್ನುವಂಥ ಕರೀಬೇಕನ್ನುವಂಥದ್ದು ಸುಮಾರು ವರ್ಷಗಳಿಂದ ಬೇಡಿಕೆ ಆಗಿತ್ತು. ಈ ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಈ ವರ್ಷದಿಂದ ಹೈದರಾಬಾದ್ ಕರ್ನಾಟಕ ಅನ್ನುವಂಥ ಹೆಸರನ್ನು ವಿಮೋಚನೆಗೊಳಿಸಿ ಕಲ್ಯಾಣ ಕರ್ನಾಟಕ ಅನ್ನುವಂಥ ಹೆಸರಿನ ಮೂಲಕ ಆಚರಣೆಯನ್ನು ಮಾಡಬೇಕಂತ ಒಂದು ಆದೇಶ ಆಗಿದೆ. ಆದರೆ ಸರ್ಕಾರ ತಪ್ಪು ಗ್ರಹಿಕೆಯಿಂದ ಹೈದರಾಬಾದ್ ಕರ್ನಾಟಕ ಹೆಸರನ್ನು ತೆಗೆದು ವಿಮೋಚನೆ ಅಂತ ಬದಲು ಅದೇ ಹೆಸರು ಮಧ್ಯನೇ ಕಲ್ಯಾಣ ಕರ್ನಾಟಕ ಅಂತ ಸೇರ್ಪಡೆ ಆಗಿರುವಂಥದ್ದು ಬಹಳ ಗೊಂದಲಾಗಿದೆ. ದಯವಿಟ್ಟು ಯಾರು ಸರ್ಕಾರದ ಅಧಿಕಾರಿಗಳಾಗಲಿ ಇಲಾಖೆಯವರಾಗಲಿ ಇದನ್ನು ಯಥಾವತ್ತಾಗಿ ಬಳಸದೆ ಕಲ್ಯಾಣ ಕರ್ನಾಟಕದ ಆಚರಣೆ ಅನ್ನೋ ರೀತಿಯಲ್ಲಿ ಸೆಪ್ಟೆಂಬರ್ 15ನೇ ತಾರೀಕಿನಿಂದ ಕಲ್ಯಾಣ ಕರ್ನಾಟಕದ ಆಚರಣೆ ಅಂತ ಸೆಪ್ಟೆಂಬರ್ 17ನೇ ತಾರೀಕನ್ನ ಕಲ್ಯಾಣ ಕರ್ನಾಟಕದ ಆಚರಣೆ ಅಂತ ಹೇಳಿ ಆಚರಣೆ ಮಾಡೋದು ಬಹಳ ಸೂಕ್ತ. ಆ ಹಿನ್ನೆಲೆಯಲ್ಲಿ ನಾವು 6 ಜಿಲ್ಲೆಯವರು ಕಲ್ಯಾಣ ಕರ್ನಾಟಕವನ್ನ ಆಚರಣೆ ಮಾಡೋಣ. ಪ್ರದೇಶದ ಬಹುದಿನಗಳ ಆಸೆಯನ್ನ ಕರ್ನಾಟಕ ಸರ್ಕಾರ ಈಡೇರಿಸಿ ಈ ಪ್ರಾಂತವನ್ನ ಕಲ್ಯಾಣ ಕರ್ನಾಟಕವೆಂದು ನಾಮಕರಣ ಮಾಡಿದ್ದು ಅತ್ಯಂತ ಉಚಿತವಾಗಿದೆ. ಆದರೆ ಹೈದರಾಬಾದ್ ಪ್ರಾಂತದಿಂದ ಈ ಭಾಗವು ಬಿಡುಗಡೆ ಹೊಂದಿದಂಥ ದಿನಾಚರಣೆ ಹಿನ್ನೆಲೆಯಲ್ಲಿ ಸರ್ಕಾರ ಹೊರಡಿಸಿರ್ತಕ್ಕಂಥ ಆದೇಶ ಸರಿಯಾಗಿರುವಂಥ ರೀತಿಯಲ್ಲಿಲ್ಲ. ಅದು ಹೈದರಾಬಾದ್ ಕರ್ನಾಟಕ ಪ್ರಾಂತ ವಿಮೋಚನೆ ಎಂದು ಆಗಬೇಕಾಗಿದೆ. ಅದರ ಬದಲಾಗಿ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಎಂದು ಹೇಳಿರುವುದು ಅತ್ಯಂತ ಸರಿಯಾಗಿರ್ತಕ್ಕಂಥ ಕ್ರಮ ಅಲ್ಲ. ಹೀಗಾಗಿ ವಿಮೋಚನೆ ಎನ್ನುವಂಥದ್ದು ಬಿಡುಗಡೆ, ಮೋಕ್ಷ ಇತ್ಯಾದಿ ಅರ್ಥವನ್ನು ಕೊಡುತ್ತದೆ. ಕಲ್ಯಾಣ ಕರ್ನಾಟಕ ವಿಮೋಚನೆ ಅಂದರೆ ಕಲ್ಯಾಣ ಕರ್ನಾಟಕದಿಂದಲೇ ಇದರ ಬಿಡುಗಡೆ ಆಯಿತು ಎನ್ನುವಂಥ ಅರ್ಥವನ್ನು ಕೊಡುತ್ತದೆ. ಆದ್ದರಿಂದ ಕರ್ನಾಟಕ ಸರ್ಕಾರವು ಈ ಆದೇಶವನ್ನು ಹೈದರಾಬಾದ್ ಕರ್ನಾಟಕ ಅನ್ನುವಂಥ ರೀತಿಯೊಳಗೆ ಬರುವ ಹಾಗೆ ಅಥವಾ ಕಲ್ಯಾಣ ಕರ್ನಾಟಕ ಭಾಗದ ಹೈದರಾಬಾದ್ ಪ್ರಾಂತ ವಿಮೋಚನಾ ದಿನಾಚರಣೆ ಎಂದು ಹೇಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪುರಸಭೆಯ 2ನೇ ಅವಧಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಮೀಸಲಾತಿಗೆ ಸಂಬಂಧಿಸಿದ ತೀರ್ಪು ಹೈಕೋರ್ಟ್ನಲ್ಲಿ ಇತ್ಯರ್ಥವಾಗದ ಕಾರಣ 1 ವರ್ಷದಿಂದ ಪಟ್ಟಣದ ಪುರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನ ಖಾಲಿ ಇದೆ.
ಹಿಂದಿನ ಸರ್ಕಾರ ಪ್ರಕಟಿಸಿದ ರಾಜ್ಯದ ಪುರಸಭೆ ಹಾಗೂ ನಗರಸಭೆಗಳ ಎರಡನೆಯ ಅವಧಿಯ ಮೀಸಲಾತಿ ಪ್ರಕರಣ ನ್ಯಾಯಾಲಯದ ಕಟ್ಟೆಯೇರಿ ವರ್ಷ ಕಳೆದರೂ ಇನ್ನೂ ತೀರ್ಪು ಪ್ರಕಟವಾಗಿಲ್ಲ. ನ್ಯಾಯಾಲಯದಲ್ಲಿ ತೀರ್ಪು ಬಾಕಿ ಉಳಿದ ಕಾರಣ ಮಸ್ತಿ ಸೇರಿದಂತೆ ರಾಜ್ಯದ ಬಹುತೇಕ ಪುರಸಭೆ ಹಾಗೂ ನಗರಸಭೆಗಳು ಒಂದು ವರ್ಷದಿಂದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಇಲ್ಲದ ಅಧಿಕಾರಿಗಳ ಕಾರು ಬಾರಿನಲ್ಲಿಯೇ ಆಡಳಿತ ನಡೆದಿದೆ. ಮಸ್ಕಿ ಪುರಸಭೆಯ ಅಧ್ಯಕ್ಷ ಸ್ಥಾನ ಪರಿಶಿಷ್ಟ ಪಂಗಡದ ಮಹಿಳೆ ಹಾಗೂ ಉಪಾಧ್ಯಕ್ಷರ ಸ್ಥಾನ ಸಾಮಾನ್ಯ ಪುರುಷ ವರ್ಗಕ್ಕೆ ಮೀಸಲಾಗಿದೆ. ರಾಜ್ಯದಲ್ಲಿ ಮೀಸಲಾತಿ ಗೊಂದಲದಿಂದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಆಕಾಂಕ್ಷೆಗಳಿಗೆ ಅಧಿಕಾರಿಗಳ ಗದ್ದುಗೆ ಕನಸಿನ ಕುಸುಮವಾಗಿದೆ. ಎರಡನೆಯ ಅವಧಿಯ ಅಧಿಕಾರದ ಅವಧಿ 30 ತಿಂಗಳು ಇದ್ದು ಈಗಾಗಲೇ ಒಂದು ವರ್ಷ ನ್ಯಾಯಾಲಯದ ತೀರ್ಪು ವಿಳಂಬದಿಂದ ಅಧಿಕಾರ ವಂಚಿತಗೊಂಡಿದೆ. ನ್ಯಾಯಾಲಯದ ತೀರ್ಪು ಯಾವಾಗ ಬರುತ್ತೋ ಎಂದು ಕಾದು ಕುಳಿತಿದ್ದಾರೆ. ಸ್ಥಳೀಯ ಸಂಸ್ಥೆಗಳಿಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಇಲ್ಲದ ಕಾರಣ ವಾರ್ಡ್ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳನ್ನೇ ಅವಲಂಬಿತರಾಗಿದ್ದಾರೆ. ಈಗ ನಮ್ಮ ಆಡಳಿತ ವಿಭಾಗ ಇನ್ನೂ ಎಲೆಕ್ಷನ್ ಆಗಬೇಕಾಗಿದೆ. ಅಧ್ಯಕ್ಷ ಉಪಾಧ್ಯಕ್ಷರಿಲ್ಲದ ಕಾರಣ ಅದನ್ನು ಕೋಟಲ್ಲಿದ್ದ ಕಾರಣ ಕೋಟಲ್ಲಿ ಇತ್ಯರ್ಥ ನಂತರ ಅಧ್ಯಕ್ಷ ಉಪದ ಚುನಾವಣೆ ಆಗುವ ನಿರ್ದೇಶನದಲ್ಲಿ ಕೈಗೊಳ್ಳಲಾಗುವುದು. ಈಗಾಗಲೇ 2019-20 ಯಾವುದೇ ಅನುದಾನಗಳಿಗಾಗಲಿ ಕ್ರಿಯೋಜನ ಮಧ್ಯದಲ್ಲಿ ಕ್ರಿಯೋಜನ ಪ್ರಕಾರ ನಮ್ಮ ಆಡಳಿತ ಸಿಬ್ಬಂದಿ ವರ್ಗದವರ ಆಡಳಿತ ವರ್ಗದ ಸದಸ್ಯ ಸರ್ವರ ಆದೇಶದಿಂದ ಉತ್ತಮವಾದ ಕೆಲಸ ನಿರ್ವಹಿಸುತ್ತಿದ್ದೇವೆ. ಸರ್, ಮಸ್ಕಿ ನ್ಯೂಸ್ ನೋಡ್ತೀರಾ ಸರ್? ತುಂಬ ಮಸ್ಕಿ ಚಂದ್ರದಲ್ಲಿ ನಮ್ಮ ಲೋಕಲ್ ಮಸ್ಕಿ ಬಗ್ಗೆ ಭಾಳ ಕವರ್ ಮಾಡ್ತಿದ್ದಾರೆ. ಪ್ರಕಾಶ್ ಮಸ್ಕಿ ಅವರಿಗೆ ಮಟನ್ದಾಗ ಯಾವುದು ಬೆಸ್ಟ್ ಹೇಳಬೇಕು, ಅದೇ ರೀತಿ ಮುಂದುವರಿಲಿ ಅಂತೇಳಿ ನಮ್ಮ ಸಿಬ್ಬಂದಿ ವರ್ಗದಿಂದ ಎಲ್ಲವರಿಂದ ವಿಶ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಐತಿಹಾಸಿಕ ಹಿನ್ನೆಲೆ ಪಡೆದ ಮಸ್ಕಿ ಪಟ್ಟಣದ ಧಾರ್ಮಿಕ ಹಾಗೂ ಶೈಕ್ಷಣಿಕವಾಗಿ ಹೆಚ್ಚು ಬೆಳೆದಿದೆ. ಇದೀಗ ಕೈಗಾರಿಕಾ ಹಾಗೂ ಕಲೆಯಲ್ಲೂ ದಾಪುಗಾಲು ಹಾಕಿದೆ. ಹೌದು, ಅಂತಹ ಸಾಲಿಗೆ ಇದೀಗ ಪಟ್ಟಣದಲ್ಲಿ ಸಿದ್ಧಗೊಳ್ಳುತ್ತಿರುವ ಕಬ್ಬಿಣದ ರಥಗಳು ಸೇರಿರುವುದು ವಿಶೇಷ. ಪಟ್ಟಣದಲ್ಲಿ ಅರುಣ್ ಗ್ರಿಲ್ಸ್ ಇಂತಹದೊಂದು ಸಾಧನೆ ಮಾಡಿದೆ. ಇದುವರೆಗೆ 100ಕ್ಕೂ ಹೆಚ್ಚು ಕಬ್ಬಿಣದಿಂದ ರಥಗಳನ್ನು ನಿರ್ಮಿಸಿಕೊಟ್ಟಿದೆ. 8 ಅಡಿ ರಥದಿಂದ 25 ಅಡಿಗಳಷ್ಟು ದೊಡ್ಡದಾದ ರಥಗಳನ್ನು ನಿರ್ಮಿಸುವ ಮೂಲಕ ರಾಯಚೂರು ಸೇರಿದಂತೆ ನೆರೆಯ ಜಿಲ್ಲೆಗಳ ಗಮನ ಸೆಳೆದಿದೆ. 80,000 ರೂಪಾಯಿಯಿಂದ 5,00,000 ರೂಪಾಯಿಯವರೆಗೆ ರಥಗಳನ್ನು ಸಿದ್ಧಪಡಿಸಲಾಗುತ್ತಿದೆ. ಬಹುತೇಕ ಗ್ರಾಮೀಣ ಭಾಗದ ದೇವಸ್ಥಾನಗಳಲ್ಲಿ ಇಲ್ಲಿ ನಿರ್ಮಿಸಿದ ರಥಗಳು ನಮಗೆ ಕಂಡುಬರುತ್ತವೆ. ಈ ವರ್ಷ ರಥದ ಬೇಡಿಕೆ ಕುಂಠಿತಗೊಂಡಿದೆ. ಬೇಡಿಕೆಗಳು ಬಂದರೆ 15 ದಿನಗಳಲ್ಲಿ ರಥಗಳನ್ನು ನಿರ್ಮಿಸಿಕೊಡುತ್ತೇವೆ ಎಂದು ಅರುಣ್ ಗ್ರಿಲ್ಸ್ ಮಾಲೀಕ ಶ್ರೀನಿವಾಸ್ ಹೇಳುತ್ತಾರೆ. ರಥ ನಿರ್ಮಾಣದ ಬಗ್ಗೆ ಅರುಣ್ ಗ್ರಿಲ್ಸ್ ಮಾಲೀಕರಾದ ಶ್ರೀನಿವಾಸ್ ಅವರ ಮಗ ಶಿವಪ್ರಸಾದ್ ಮಸ್ಕಿ ಟಿವಿಗೆ ರಥ ನಿರ್ಮಾಣದ ಬಗ್ಗೆ ಮಾತನಾಡಿದರು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ? ಸರ್, ನಿಮ್ಮಲ್ಲಿ ಯಾವ ರೀತಿ ಎಲ್ಲ ರೀತಿಯಿಂದ ಮಾಡ್ತಾರೆ ಸರ್? ಈ ರಥಗಳೆಲ್ಲ ಮಾಡ್ತಿರಲ್ಲ, ಯಾವ ಯಾವ ಸೈಜ್ನಿಂದ ಲಾಸ್ಟ್ ಸೈಜ್ ಯಾವ್ದು ಸರ್? ಸ್ಟಾರ್ಟಿಂಗ್ ಓಕೆ ಸರ್. ಇದು ಮಾಡ್ತಾ ಇದ್ರೆ ಎಲ್ಲೆಲ್ಲಿಂದ ಸರ್ ನಿಮ್ಗೆ ಆರ್ಡರ್ ಬರುತ್ತೆ? ಶಾಪೂರು, ಗುಲ್ಬರ್ಗ. ಹಾಂ ಸರ್. ಆಮೇಲೆ ಮಾನಿ ಸುತ್ತಮುತ್ತ ಹಳ್ಳಿಗಳಲ್ಲಿಂದ ಬರ್ತಿದ್ದಾರೆ. ಬರ್ತಾ ಇದೆ. ಓಕೆ ಸರ್, ನಿಮ್ಗೆ ಯಾವ ಥರ ಸರ್ ಇಲ್ಲಿ ಲಾಭ? ಚೆನ್ನಾಗಿದೆ. ಓಕೆ, ಬಟ್ ಇವಾಗ ಎಲ್ಲ ಚೆನ್ನಾಗಿ ನಡೀತಾ ಇದೆ, ತುಂಬಾ ರೆಸ್ಪಾನ್ಸ್ ಮಾಡ್ತಾ ಇದೆ. ಸರ್, ಈ ಇಷ್ಟುವರೆಗೆ ಎಷ್ಟು ರಥಗಳು ಮಾಡಿದ್ರ? ಇದುವರೆಗೂ 100 ಮಾಡಿದ್ರ. ಓಕೆ ಸರ್, ಅವ್ರ ಕಡೆಯಿಂದ ಮಾಡ್ಕೊಟ್ಟಿರ್ತಾರಲ್ಲ, ಅವ್ರು ನಿಮ್ಗೆ ಯಾವ ಥರ ರೆಸ್ಪಾನ್ಸ್ ತಿಳಿಸ್ತಾ ಇರ್ತಾರೆ? ರಾಜ್ಯದಲ್ಲಿ ಉಂಟಾದ ಪ್ರವಾಹಕ್ಕೆ ತುತ್ತಾದ ಜನರಿಗೆ ನೆರವು ನೀಡಿದ ದಾನಿಗಳಿಗೆ ಸಿಂಧನೂರಿನಲ್ಲಿ ಅಭಿನಂದನಾ ಸಮಾರಂಭ ನಡೆಯಿತು. ರಂಭಾಪುರಿ ಶಾಖಾ ಮಠದ ಸೋಮನಾಥ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಪೂಜೆ ಮಾಡುವ ಕೈಗಳಿಗಿಂತ ಸೇವೆ ಮಾಡುವ ಕೈಗಳು ಶ್ರೇಷ್ಠ. ಸಂಕಷ್ಟದಲ್ಲಿ ಇರುವ ಜನರಿಗೆ ಸಿಂಧನೂರಿನ ಜನರು ನೀಡಿದ ನೆರವು ಅವಸ್ಮರಣೀಯ ಎಂದರು. ಕೃಷಿ ಆಯೋಗದ ಅಧ್ಯಕ್ಷ ಹನುಮನಗೌಡ ಬೆಳಕುರ್ಗಿ, ಶಾಸಕ ವೆಂಕಟರಾವ್ ನಾಡಗೌಡ, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಜಿಲ್ಲಾ ಪಂಚಾಯಿತಿ ಸದಸ್ಯ ಶಿವನಗೌಡ ಗೊರೆಬಾಳ್,
ಕೆ ಕರಿಯಪ್ಪ ಸೇರಿದಂತೆ ಮಠಾಧೀಶರು ಮುಖಂಡರು ಪಾಲ್ಗೊಂಡಿದ್ದರು. ಸಮಸ್ತ ಜನತೆ ಸುಮಾರು 12 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ದೇಣಿಗೆಯನ್ನು ನೀಡಿದ್ದಾರೆ. ಹಳ್ಳಿಯ ರೈತಾಪಿ ಜನ ಸುಮಾರು 300 ಕ್ವಿಂಟಲ್ಗಿಂತ ಹೆಚ್ಚಿನ ಅಕ್ಕಿಗಳನ್ನು ದೇಣಿಗೆಯಾಗಿ ನೀಡಿದ್ದಾರೆ. ನಿಜವಾಗಲೂ ಕೂಡ ಯಾರಾದರೂ ತೊಂದರೆ ಏನಿದ್ದಾಗ ಹೃದಯಪೂರ್ವಕವಾಗಿರ್ತಕ್ಕಂತಹ ಸ್ಪಂದನೆಯನ್ನು ಸಿಂಧನೂರಿನ ಮಹಾಜನತೆ ಮಾಡಿದೆ. ಮೊದಲನೆಯದಾಗಿ ನಮ್ಮೆಲ್ಲ ತಾಲೂಕಿನ ಪರಮ ಪೂಜ್ಯರ ಪರವಾಗಿ ಎಲ್ಲ ಭಕ್ತರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಣೆಯನ್ನು ಮಾಡ್ತೀವಿ. ಇವತ್ತು ಸೇವೆ ಮಾಡಿರ್ತಕ್ಕಂಥವರು ಹೆಸರು ಹೇಳ್ಕೊತಾದರೆ ಇವತ್ತು ಬೆಳಗಿನ ಸಮಯ ತನಕ ಆಗ್ತದೆ. ಸೇವೆ ಮಾಡಿದವರಿಗೆಲ್ಲರಿಗೂ ಕೂಡ ಭಗವಂತನ ಆಶೀರ್ವಾದ ಇರಲಿ. ಆ ಭಾಗದ ಜನರಿಗೆ ಮಳೆಯನ್ನು ಕಡಿಮೆಯಾಗಿ ಭಾಗದ ಜನರಿಗೆ ಉತ್ತಮವಾಗಿರ್ತಕ್ಕಂತಹ ಮಳೆಯನ್ನು ಬರಲಿ. ನಮ್ಮ ಯುವಕರ ಕೆಲಸ ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ. ಹಿರಿಯರು ಅನೇಕ ಸಹಕಾರಗಳನ್ನು ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದನ್ನು ಆಗಲಿ ಅಂತಕ್ಕಂಥದ್ದನ್ನು ಈ ಸಮಯದಲ್ಲಿ ಶುಭವನ್ನು ಕೋರುತ್ತೇವೆ. ತಾಲೂಕಿನ ಬಳಗಾನೂರು ಗ್ರಾಮದ ದಂಡಗುಂಡ ಬಸವೇಶ್ವರ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದ್ದ ಹಿಂದೂ ಮಹಾಗಣಪತಿ ವಿಸರ್ಜನೆ ಸಂಜೆ ಶಾಂತಿಯುತವಾಗಿ ನಡೆಯಿತು. ಮರೆಸಿದ್ದ ಬಸವ ಸ್ವಾಮೀಜಿ ಮೆರವಣಿಗೆಗೆ ಚಾಲನೆ ನೀಡಿದರು. ಪ್ರಮುಖ ಬೀದಿಗಳಲ್ಲಿ ಗಣೇಶನ ಮೆರವಣಿಗೆ ನಡೆಯಿತು. ವಿವಿಧ ಜಾನಪದ ಕಲಾ ತಂಡಗಳು ಪಾಲ್ಗೊಂಡಿದ್ದವು. ನೂರಾರು ಯುವಕರು ಕೇಸರಿ ಬಾವುಟ ಹಿಡಿದು ವಾದ್ಯಕ್ಕೆ ತಕ್ಕಂತೆ ಕುಣಿಯುತ್ತಾ ಘೋಷಣೆ ಹಾಕುತ್ತಾ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಗ್ರಾಮದ ಮುಸ್ಲಿಂ ಮುಖಂಡರು ಗಣೇಶನ ವಿಗ್ರಹಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಭಾವೈಕ್ಯತೆ ಮೆರೆದಿದ್ದು ವಿಶೇಷವಾಗಿತ್ತು. ಪ್ರಸನ್ನ ಪಾಟೀಲ್, ಆರ್ ಬಸನಗೌಡ, ರವಿಕುಮಾರ್ ಪಾಟೀಲ್, ರಾಕೇಶ್ ಪಾಟೀಲ್, ನಿರುಪಾದಿ ಎಂಬಿ, ರಾಘವೇಂದ್ರ ಗುತ್ತೇದಾರ್, ವೀರೇಶ್ ಕಮತರ್ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು. ಹಿಂದೂ ಮಹಾಗಣಪತಿಯ ಸಮಿತಿ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಧನ್ಯವಾದಗಳು. ಸದಾ ನೋಡ್ತಾ ಇರಿ ಮಸ್ಕಿ ಟಿವಿ ಕನ್ನಡ. ಇದು ನಿಮ್ಮ ನ್ಯೂಸ್.